ಾಗಿ ಬಂದ ಈ ಮಾತು ಇದಾಗಿದೆ ಏನೆಂದ್ರೆ ದೇವ್ರು ಯಾವತ್ತೂ ಕೂಡ ನಿನ್ನ ಸಿಚುವೇಶನ್ ನೋಡಿ ಅದ್ಭುತ ಮಾಡೋದಿಲ್ಲ ದೇವರು ನಿನ್ನ ನಂಬಿಕೆಯನ್ನು ನೋಡಿ ಅದ್ಭುತ ಮಾಡ್ತಾರೆ ನಂಬಿಕೆ ನಂಬಿಕೆಯುಳ್ಳವರ ಮೇಲೆ ಮಾತ್ರ ದೇವ್ರ ಕಾರ್ಯ ಮಾಡ್ತಾರೆ ಹೊರತು ಎಲ್ಲರ ಮೇಲೆ ದೇವ್ರ ಕಾರ್ಯ ಮಾಡುವುದಿಲ್ಲ ಅಲೆಲೂಯ ಮತ್ತೆ ನೋಡ್ರಿ ಆ ಸ್ತ್ರೀಯನ್ನ ಈ ಪ್ರವಾದಿ ಭೇಟಿ ಮಾಡುತ್ತಿರುವ ಒಂದು ಸಮಯ ಅದು ಪರ್ಫೆಕ್ಟ್ ಟೈಮ್ ಅಂತ ನಾನು ಹೇಳ್ತೀನಿ ಆಕೆಗೆ ಅದು ಒಂದು ವಿಧದಲ್ಲಿ ಬ್ಯಾಡ್ ಟೈಮ್ ಇರ್ಬೋದು ಆದರೆ ದೇವರ ದೃಷ್ಟಿಯಲ್ಲಿ ಅದೊಂದು ಪರ್ಫೆಕ್ಟ್ ಟೈಮ್ ಆಗಿತ್ತು ಅಲ್ಲೆಲ್ಲೂ ಹೇಳ್ರಿ ಪರ್ಫೆಕ್ಟ್ ಟೈಮ್ ಪರ್ಫೆಕ್ಟ್ ಟೈಮ್ ಯಾ ದೇವ್ರು ಏನಾದರೂ ಆರಂಭಿಸ್ತಾರೆ ಅಂದರೆ ಅದನ್ನು ಪಕ್ಕ ಸರಿಯಾದ ಸಮಯದಲ್ಲಿ ಆರಂಭಿಸುವವನು ಯಾಕೆ ಡೂ ಸಮ್ ಆ್ಯಕ್ಷನ್ಸ್ ವಿತ್ ಫೇತ್ ಅಂದರೆ ಕೆಲವು ಕಾರ್ಯಗಳನ್ನು ನಂಬಿಕೆಯಿಂದ ಮಾಡು ಹೇಳ್ರಿ ನಂಬಿಕೆಯಿಂದ ಮಾಡು ಅಲ್ಲೆಲ್ಲೂಯ್ಯ ಆಕೆ ಪ್ರವಾದಿ ಭೇಟಿಯ ಮುಂಚೆಗೂ ಆಕೆ ಮನಸ್ಥಿತಿ ಇಷ್ಟೇ ಇತ್ತು ನನ್ನ ಮನೆಯಲ್ಲಿರೋ ಹಿಟ್ಟಲ್ಲಿ ಆಗೋದು ಒಂದೇ ರೊಟ್ಟಿ ಪ್ರವದಿ ಭೇಟಿ ಆದಮೇಲೂ ಕೂಡ ಆಕೆ ತಯಾರಿಸಿದ ಒಂದೇ ರೊಟ್ಟಿ ಏನನ ಹತ್ತು ರೊಟ್ಟಿ ಆಯಿತಾ ಅದು ಒಂದೇ ರೊಟ್ಟಿ ಆದರೆ ಆಕೆ ಮಾಡಿದ ಆ ಒಂದೇ ರೊಟ್ಟಿ ಅದನ್ನು ಆಕೆ ನಂಬಿಕೆಯಲ್ಲಿ ಮಾಡಿದ್ಲವ ಅಲೇಲೂಯ್ಯಷ್ಟು ದಿನಗಳು ನೀವೇನೇನೋ ಮಾಡಿದ್ದೀರ ಸೂತ್ರ ಆದರೆ ಇವತ್ತಿಂದ ಮಾಡುವ ಕಾರ್ಯಗಳನ್ನು ನಂಬಿಕೆಯಲ್ಲಿ ಮಾಡ್ರಿ ಅಲ್ಲೆಲೂಯ್ಯ